इत्तेहाद न्यूज को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। अस्सलाम वालेकुम रहमतुल्लाहि बरकातुहु। कांग्रेस पार्टी की जानिब से मरकजी हुकूमत मोदी शाह की जो गलत पॉलिसियों के खिलाफ और एससी एसटी ओबीसी के खिलाफ जो पॉलिसियाँ बनाई जा रही हैं, इसके खिलाफ इन्होंने एहतजाज किया हुआ है। यहाँ पर कांग्रेस पार्टी बेलगाम जिला के कई सारे कारकुनान यहाँ शरीक हुए हैं। हम उनसे पूछना चाहते हैं कि आखिर उनका मुतालबा क्या है। आज जो सीए एनपीआर एनआरसी और साथ ही साथ जो एससी एसटी की रिजर्वेशन के बारे में जो ऑर्डर्स निकल रहे हैं, उसके विरोध में हम प्रोटेस्ट कर रहे हैं। ये सरकार संविधान को ना देखते हुए, संविधान को ना मानते हुए अपनी मनमानी जो नरेंद्र मोदी जी और अमित शाह कर रहे हैं, इसके लिए पूरी कांग्रेस पार्टी और साथ ही साथ आगे चल के पूरी जनता इसका विरोध करेगी। इन्हें कोई हक नहीं है और किसी को कोई भी हक नहीं है संविधान के बारे में छेड़छाड़ करें, और जब वो छेड़छाड़ करने की कोशिश करेंगे हम ज़रूर रास्ते में आएंगे, और चाहे तो रास्ते पे आके हम भूख हड़ताल तक करने के लिए तैयार हैं। और आगे चल के ये ऐसे ही चलता गया तो पूरी जनता एक दिन रोज इसके पूरे विरोध में आके ये सरकार को, चाहे राज्य सरकार हो केंद्रीय सरकार हो, इन्हें उखाड़ के फेंकेंगे। भारत देश ಎಲ್ಲ ಜಾತಿ ಎಲ್ಲ ಸಮಾಜ ಎಲ್ಲ ಧರ್ಮಗಳನ್ನು ಕೂಡಿಸಿಕೊಂಡು ಒಗ್ಗಟ್ಟಾಗಿ ಒಂದು ಏನೋ ಒಂದು ಹೂವಿನ ತೋಟ ಇರ್ತದೆ, ಆ ರೀತಿ ಭಾವನೆ ಇಟ್ಟುಕೊಂಡು ನಾವೆಲ್ಲರೂ ಅಣ್ಣ ತಮ್ಮದನಂತೆ ಇಷ್ಟು ದಿವಸ ನಾವು ಬಾಳ್ತಾ ಬಂದಿದ್ದೀವಿ. ಅದೇ ರೀತಿ ಸಂವಿಧಾನ ಸಹ ಎಲ್ಲರಿಗೂ ನಮ್ಮದೇ ಆದಂಥ ಹಕ್ಕುಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಆದರೆ ಕೆಲ ವರ್ಷಗಳಿಂದ ಈ ಸಂವಿಧಾನದ ಏನು ಮೂಲಭೂತ ಹಕ್ಕುಗಳದವ, ಏನು ಉದ್ದೇಶ ಅದವ, ಅದನ್ನು ಚ್ಯುತಿಗೆ ಚ್ಯುತಿ ತಂದು ಅದನ್ನು ಬದಲಾಯಿಸೋಕ್ಕೋಸ್ಕರ ಕೆಲವೊಂದು ಮತೀಯ ಶಕ್ತಿಗಳು ಷಡ್ಯಂತ್ರವನ್ನು ನಡೆಸ್ತಾನೆ ಬಂದಿದೆ. ಅದು ಇತ್ತೀಚಲಾಗಿ ಅದು ಓಪನ್ ಆಗಿ, ಯಾಕಂದರೆ ಅವರಿಗೆ ತಾವಾಗಿನ ಖುದ್ದಾಗಿ ಮಾಡೋದಕ್ಕಿಂತ ಅದನ್ನು ಹೆಂಗೆ ತೀರ್ಥ ಶಂಕದಿಂದ ಬಂದನ ತೀರ್ಥ ಅಂತಾರಲ್ಲ, ಆ ರೀತಿ ಕೆಲವೊಂದು ಷಡ್ಯಂತ್ರಗಳನ್ನು ನಡೆಸಿ ಅದನ್ನು ಬದಲಾವಣೆ ಮಾಡೋಕ್ಕೋಸ್ಕರ ಷಡ್ಯಂತ್ರ ನಡೆಸಿದ್ದಾರೆ, ಹುನ್ನಾರವನ್ನು ನಡೆಸಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಯಾವತ್ತೂ ಈ ಏನವರ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಅದನ್ನು ತೀವ್ರವಾಗಿ ಖಂಡಿಸ್ತಾರೆ. ಅದು ಯಾವತ್ತೂ ನಾವು ಏನು ಇದು ಮೀಸಲಾತಿ ಇದೆ, ಮೀಸಲಾತಿ ಹೋರಾಟವನ್ನು ನಾವು ಬೆಂಬಲಿಸ್ತೀವಿ. ಅದೇ ರೀತಿ ಈ ಯಾವುದೇ ಒಂದು ಧಕ್ಕೆ, ಸಂವಿಧಾನವನ್ನು ಧಕ್ಕೆ ಆಗದಂತೆ ನಾವು ಅದನ್ನು ಕಾಪಾಡೋಕ್ಕೋಸ್ಕರ ಎಲ್ಲ ರೀತಿಯ ಹೋರಾಟಗಳನ್ನು ಮಾಡಬೇಕಂತ ಹೇಳಿ ನಮ್ಮ ರಾಷ್ಟ್ರೀಯ ನಾಯಕರು ಕರೆ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ಅವರ್ಬೋದು, ರಾಹುಲ್ ಗಾಂಧಿ ಅವರ್ಬೋದು, ನಾವು ದೇಶಾದ್ಯಂತ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸೈನಿಕರಂತೆ ನಾವು ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಸಂವಿಧಾನವನ್ನು ಮೂಲಭೂತ ಏನು ಹಕ್ಕುಗಳದ ಅದನ್ನು ಸಂರಕ್ಷಿಸ್ತೀವಿ ಅಂತೇಳಿ ಈ ನಿಟ್ಟಿನಲ್ಲಿ ಹೇಳಿ ಇದನ್ನು ಏನು ದುಸ್ಸಾಹಸ ಕೈ ಹಾಕಿದ್ದಾರೆ. ಏನು ಈಗ ಕೋರ್ಟ್ನಿಂದ ಒಂದು ತೀರ್ಮಾನ ಬಂದಿದೆ, ಅದರ ವಿರುದ್ಧ ಕೇಂದ್ರ ಸರ್ಕಾರ ಅದನ್ನು ಇದನ್ನು ಪ್ರಶ್ನಿಸಿ ಅದನ್ನು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತೀವಿ. ಯಾಕಂದರೆ ಅವರಾಗಲಿ ಈಗ ರಾಜ್ಯ ಸರ್ಕಾರನ ಅದರ ಬಗ್ಗೆ ತೀರ್ಮಾನ ಕೈಗೊಳ್ಳೋಕೆ ಅಧಿಕಾರ ಕೊಟ್ಟಾರಂತ ಹೇಳಿ ಅವನ್ನೆಲ್ಲ ಏನು ಬದಲಾವಣೆ ಮಾಡೋದಕ್ಕೋಸ್ಕರ ಅವರ ಷಡ್ಯಂತ್ರ ನಡೆದಿದೆ. ಆದ ಕಾರಣ ನಾವು ಅದನ್ನು ಖಂಡಿಸ್ತೀವಿ. ಇವತ್ತು ಅದರ ವಿರುದ್ಧ ನಾವು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ.